ಕೊರೋನಾ ಎರಡನೇ ಅಲೆಗೆ ರಾಜಧಾನಿ ಬೆಂಗಳೂರು ತತ್ತರಿಸಿ ಹೋಗಿದೆ. ಇದರ ನಡುವೆ ತಮ್ಮವರನ್ನ ಕಳೆದುಕೊಂಡು ಕಣ್ಣೀರಿಡುತ್ತಾ ಇರುವ ಜನರ ಆಕ್ರಂದನ ಕೇಳೋಕಾಗ್ತಿಲ್ಲ. ಇಂತಹ ಪರಿಸ್ಥಿತಿಯ ಲಾಭವನ್ನ ಪಡೆಯೋಕೆ ಮುಂದಾಗಿರೋರು ಹೆಣದ ಮೇಲೆ ಹಣ ಮಾಡೋಕೆ ಹೊರಟಿದ್ದಾರೆ. ಹೌದು, ಆಸ್ಪತ್ರೆ ಆಂಬ್ಯುಲೆನ್ಸ್ ನ ಸಿಬ್ಬಂದಿಗಳು ಹೆಚ್ಚೆ ಹೆಚ್ಚೆಗೂ ಹಣವನ್ನ ಪೀಕ್ತಿದ್ದಾರೆ ಅಂತ ಕುಟುಂಬಸ್ಥರು ದುಃಖವನ್ನ ತೋಡ್ಕೊಳ್ತಿದ್ದಾರೆ. ಇದೇ ರೀತಿ ಬೆಂಗಳೂರಿನಲ್ಲಿ ತುಂಬಾ ಸಂಗತಿಗಳು ನಡೆದಿದೆ. ಮೃತದೇಹ ಕೊಡೋಕೆ 4,10,000 ಬಿಲ್ ಪಾವತಿಸುವಂತೆ ಆಸ್ಪತ್ರೆಯ ಸಿಬ್ಬಂದಿ ಪಟ್ಟು ಹಿಡಿದಿದ್ದು ಕುಟುಂಬಸ್ಥರು ಅಷ್ಟೊಂದು ಹಣ ಎಲ್ಲಿಂದ ತರೋದು ಅಂತ ಕಣ್ಣೀರನ್ನ ಹಾಕಿದ್ದಾರೆ. ಬೆಂಗಳೂರಿನ ಜೆಪಿ ನಗರದಲ್ಲಿರುವ ಸುಪ್ರಾ ಆಸ್ಪತ್ರೆಯಲ್ಲಿ ಕಳೆದ 8 ದಿನಗಳಿಂದ 40 ವರ್ಷದ ಕೊರೋನಾ ಸೋಂಕಿತ ವ್ಯಕ್ತಿ ಚಿಕಿತ್ಸೆಯನ್ನ ಪಡೀತಾ ಇದ್ರು. ಆದರೆ ನಿನ್ನೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಈಗಾಗಲೇ ಚಿಕಿತ್ಸೆಗಾಗಿ ಮೃತ ಸೋಂಕಿತನ ಕುಟುಂಬಸ್ಥರು ತಮ್ಮ ಒಡವೆ ಆಸ್ತಿ ಮನೆಯನ್ನ ಮಾರಿ 3 ಲಕ್ಷ ಹಣವನ್ನ ಕಟ್ಟಿದ್ದಾರೆ. ಈ ವೇಳೆ ವೈದ್ಯರು ಎಲ್ಲ ಚಿಕಿತ್ಸೆಯನ್ನ ಕೊಡ್ತಾ ಇದ್ರು. ರೋಗಿಗೆ ಯಾವುದೇ ಸಮಸ್ಯೆ ಇಲ್ಲ ಅನ್ನೋ ಭರವಸೆಯನ್ನ ಕೂಡ ಹೇಳಿದ್ರು. ಆದರೆ ನಿನ್ನೆ ತಡರಾತ್ರಿ ಕೊರೋನಾ ಸೋಂಕಿತ ವ್ಯಕ್ತಿ ಏಕಾಏಕಿ ಮೃತಪಟ್ಟಿದ್ದಾರೆ. ಈಗ ಆಸ್ಪತ್ರೆ ಸಿಬ್ಬಂದಿ ಮೃತದೇಹವನ್ನ ಕೊಡೋಕೆ 4 ಲಕ್ಷ ರೂಪಾಯಿ ಪಾವತಿ ಮಾಡೋಕೆ ಹೇಳ್ತಿದ್ದಾರಂತೆ. ಹೀಗಾಗಿ ಕುಟುಂಬಸ್ಥರು ತಾವು ತಮ್ಮ ಮನೆ ಆಸ್ತಿ ಎಲ್ಲವನ್ನೂ ಮಾರಿದೀವಿ, ದಯವಿಟ್ಟು ಬಾಡಿಯನ್ನ ಕೊಡಿ ಅಂತ ಕಂಗಾಲಾಗಿ ಕಣ್ಣಿಡ್ತಿದ್ದಾರೆ. ಹಣವನ್ನ ಪಾವತಿಸಲಾಗದೆ ದೇಹವನ್ನು ಕೂಡ ಪಡೆಯಲಾಗದೆ ಆಸ್ಪತ್ರೆ ಮುಂಭಾಗವೇ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಆಸ್ಪತ್ರೆಯ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಶವಂತಪುರದ ಎನ್ಯು ಆಸ್ಪತ್ರೆಯಲ್ಲಿ ಕಿಡ್ನಿ ವೈಫಲ್ಯದ ಹಿನ್ನೆಲೆಯಲ್ಲಿ ಅಡ್ಮಿಟ್ ಆಗಿದ್ದ ತಂದೆಯ ದೇಹವನ್ನ ಪಡೆಯೋಕೆ ಆಸ್ಪತ್ರೆಯವರು 3 ಲಕ್ಷ ಹಣವನ್ನ ಕೇಳ್ತಿದ್ದಾರೆ ಅಂತ ಮೃತ ವ್ಯಕ್ತಿಯ ಮಗ ಕಣ್ಣೀರಿಡ್ತಿದ್ದಾನೆ. ಕಿಡ್ನಿ ವೈಫಲ್ಯ ಅಂತ ಅಪ್ಪ ಆಸ್ಪತ್ರೆಗೆ ದಾಖಲಾದ್ರು. ಆದ್ರೆ ನಿನ್ನೆ ರಾತ್ರಿ ಏಕಾಏಕಿ ಮೃತಪಟ್ಟಿದ್ದಾರೆ ಅಂತ ಆಸ್ಪತ್ರೆಯವರು ಹೇಳಿದ್ರು. ಈಗ 3 ಲಕ್ಷ ಹಣವನ್ನ ಕೊಟ್ರೆ ಮಾತ್ರ ಬಾಡಿ ಕೊಡ್ತೀವಿ ಅಂತ ಸತಾಯಿಸ್ತಿದ್ದಾರೆ ಅಂತ ಪುತ್ರ ತನ್ನ ಅಳಲನ್ನ ತೋಡ್ಕೊಂಡಿದ್ದಾನೆ. ಸದ್ಯ ಪುತ್ರ ಸಂಪತ್ ಅಷ್ಟು ಹಣವನ್ನ ಕೊಡೋಕೆ ಆಗಲ್ಲ, ಬಾಡಿ ಕೊಡಿ ಅಂತ ಬೇಡ್ಕೊಳ್ತಿದ್ದಾನೆ. ಆಸ್ಪತ್ರೆಯವರು ಮಾತ್ರ ಕೋವಿಡ್ ನಿಂದ ಸತ್ತಿದ್ದಾರೆ ಅಂತ ಮೃತದೇಹವನ್ನ ಕೊಡೋಕೆ ಸತಾಯಿಸ್ತಿದ್ದಾರಂತೆ. ಅಗಲಿದ ತಂದೆಯ ಮೃತದೇಹವನ್ನ ಪಡೆಯೋಕೆ ಮಗ ಹರಸಾಹಸವನ್ನ ಪಡ್ತಿದ್ದಾನೆ. ಇನ್ನು ಮತ್ತೊಂದೆಡೆ ಮಹಾಮಾರಿ ಕೊರೋನಾ 3 ವರ್ಷದ ದಾಂಪತ್ಯ ಜೀವನಕ್ಕೆ ಎಳ್ಳು ನೀರನ್ನ ಬಿಟ್ಟಿದೆ. ಹೌದು, ನೆಮ್ಮದಿಯ ಸುಖ ಸಂಸಾರಕ್ಕೆ ಕೊಳ್ಳಿ ಇಟ್ಟಿದೆ. ಬಣ್ಣ ಬಣ್ಣದ ಕನಸುಗಳನ್ನ ಹೊತ್ತು ಮದುವೆಯಾಗಿದ್ದ ಭುವನಶ್ರೀ ಕೊರೋನಾಗೆ ಬಲಿಯಾಗಿದ್ದಾರೆ. ಮೃತ ಸೋಂಕಿತ ಮಹಿಳೆ ಮಧುಮೇಹ ಕಾಯಿಲೆಯಿಂದ ಬಳಲ್ತಾ ಇದ್ರು. ಪತಿ ಶಿವಕುಮಾರ್ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಸೆಕ್ರೆಟರಿ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಿದ್ರು. ತನ್ನ ಪತ್ನಿಗೆ ಸೋಂಕು ದೃಢವಾದ ಬಳಿಕ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಯಶವಂತಪುರದ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಐಸಿಯು ಬೆಡ್ ಸಿಕ್ಕಿಲ್ಲ. ಬಳಿಕ ಚೈತನ್ಯ ಆಸ್ಪತ್ರೆಯಲ್ಲಿ ಬೆಡ್ ಸಿಗತ್ತೆ, ಆದರೆ ಅಲ್ಲಿ ರೆಮಿಡಿಸಿವಿರ್ ಇರೋದಿಲ್ಲ. ಕೊನೆಗೆ ಚಿಕಿತ್ಸೆಗೆ ಫಲಿಸದೆ ಮಹಿಳೆ ಮೃತಪಟ್ಟಿದ್ದಾರೆ. ಸರ್ಕಾರದ ಅವ್ಯವಸ್ಥೆ ವಿರುದ್ಧ ಪತಿ ಕಿಡಿಕಾರಿದ್ದು ಚಿತ್ತಾಗಾರದಲ್ಲಿ ಉಚಿತ ಊಟ ವ್ಯವಸ್ಥೆ ನೀರಿನ ಸೌಲಭ್ಯವನ್ನು ಸರ್ಕಾರ ಕಲ್ಪಿಸುತ್ತೆ. ಇದರ ಬದಲು ಗಂಭೀರ ಸ್ಥಿತಿಯಲ್ಲಿರುವವರ ಪ್ರಾಣವನ್ನ ಉಳಿಸೋಕೆ ಉಚಿತ ಬೆಡ್ ವ್ಯವಸ್ಥೆ ಮಾಡಿ ಸಾವಿನಲ್ಲೂ ರಾಜಕೀಯ ಮಾಡಬೇಡಿ ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇಂತಹ ಪರಿಸ್ಥಿತಿಗೆ ನಮ್ಮ ಜನರು ತಲುಪಬಾರ್ದಿತ್ತು. ನಮ್ಮ ಜನರ ಪರಿಸ್ಥಿತಿ ಇಷ್ಟರ ಮಟ್ಟಿಗೆ ತಲುಪಿರೋದು ನಿಜಕ್ಕೂ ದುಃಖ ತರುವಂತಹ ಸಂಗತಿ. ಈಗಲಾದರೂ ಕರ್ನಾಟಕ ಸರ್ಕಾರ ಬಿಎಸ್ ಯಡಿಯೂರಪ್ಪನವರು ಎಚ್ಚೆತ್ತುಕೊಂಡು ಉಚಿತ ಬೆಡ್ ವ್ಯವಸ್ಥೆ, ಉಚಿತ ಆಕ್ಸಿಜನ್ ವ್ಯವಸ್ಥೆಯನ್ನ ಮಾಡಿ ನಮ್ಮವರ ಆರೋಗ್ಯವನ್ನ ಕಾಪಾಡೋದ್ರಲ್ಲಿ ಸಹಾಯ ಮಾಡಬೇಕು ಅನ್ನೋದು ನಮ್ಮ ವಿನಂತಿ.